बॉलीवुड नट सोनू सूद मत्ते बड़वर पालिगे हीरो आगिदारे साइकल सोनू सूद जनरिगे ब्रेड हागू इनितरे दिनसी वस्तुगळन्नु माराट माड्तिदारे सोशल मीडिया पोस्ट मूलक तम्म अभिमानिगळन्नु अच्छरिगोळिसिदारे ವಿಡಿಯೋವೊಂದನ್ನು ಶೇರ್ ಮಾಡಿದ್ದು ಉಚಿತ ಹೋಮ್ ಡೆಲಿವರಿ ಅಂತ ಶೀರ್ಷಿಕೆಯನ್ನು ನೀಡಿದ್ದಾರೆ ಪ್ರತಿ 10 ಮೊಟ್ಟೆಗೆ ಒಂದು ಬ್ರೆಡ್ ಉಚಿತ ಅಂತ ಅವರು ಬರ್ಕೊಂಡಿದ್ದಾರೆ एक बात और डिलीवरी के कौन बोलता है मॉल बंद हो गए सबसे ज्यादा इंपॉर्टेंट और सबसे ज्यादा महंगी सुपरमार्केट रेडी है ये देखिए सब कुछ है मेरे पास अंडा है जो इस समय 6 रुपए का मिल रहा है और उसके बाद ब्रेड है बड़ी वाली जो 40 रुपए की है छोटी वाली ब्रेड 22 रुपए की है साथ में पाव है रस है मूढ़ी है और बहुत सारे चिप्स वगैरह हैं जिसको भी चाहिए आगे आइए भाई तो जल्दी से जल्दी मुझे ऑर्डर कीजिए मैं अभी डिलीवरी का टाइम हो गया बहुत इंपॉर्टेंट है और एक बात और डिलीवरी के एक्स्ट्रा चार्जेस हैं बॉस तो मिलते हैं बॉस सोनू सूद की सुपर मार्केट एकदम हिट है बॉस चलते हैं बॉस कौन बोलता है मॉल बंद हो गए सबसे ज्यादा ಕೊಡಗು ಜಿಲ್ಲೆಯ ಗ್ರಾಮ ಪಂಚಾಯಿತಿಯೊಂದು ಕೋವಿಡ್ ನಿರ್ವಹಣೆಯಲ್ಲಿ ರಾಷ್ಟ್ರ ಮಟ್ಟದ ಗಮನವನ್ನು ಸೆಳೆದಿದೆ ರಾಷ್ಟ್ರೀಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಉತ್ತಮ ಕೋವಿಡ್ ನಿರ್ವಹಣೆ ಮಾಡಿರುವಂತಹ ಪಂಚಾಯಿತಿಗಳ ಪಟ್ಟಿಯಲ್ಲಿ ಹೊದ್ದೂರು ಗ್ರಾಮ ಪಂಚಾಯಿತಿ ಸ್ಥಾನವನ್ನು ಪಡೆಕೊಂಡಿದೆ ನಾಲ್ಕು ಗ್ರಾಮಗಳನ್ನು ಒಳಗೊಂಡಿರುವಂತಹ ಹೊದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೆ 130 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದು ನಾಲ್ವರು ಕೋವಿಡ್ನಿಂದ ಮೃತಪಟ್ಟಿದ್ದಾರೆ ಆದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರಿಗೆ ಕೋವಿಡ್ ಸೋಂಕು ದೃಢಪಟ್ಟರೂ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಅಥವಾ ಕೋವಿಡ್ ಕೇರ್ ಸೆಂಟರ್ಗೆ ಸಾಗಿಸೋದನ್ನ ಚಾಚು ತಪ್ಪದೆ ಮಾಡಲಾಗ್ತಾ ಇದೆ ಸೋಂಕಿತರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕದಲ್ಲಿರುವಂತ ಎಲ್ಲರನ್ನೂ ಪತ್ತೆ ಹಚ್ಚಿ ಅವರೆಲ್ಲರಿಗೂ ಕೋವಿಡ್ ಟೆಸ್ಟ್ ಮಾಡಿಸಿ ಸೋಂಕು ಹೆಚ್ಚು ಹರಡದಂತೆ ಅತ್ಯುತ್ತಮವಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಮತ್ತೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೋವಿಡ್ ಟಾಸ್ಕ್ ಫೋರ್ಸ್ ಹಾಗೆಯೇ ಗ್ರಾಮ ಮಟ್ಟದ ಟಾಸ್ಕ್ ಫೋರ್ಸ್ ಮಾಡಿ 50 ಮನೆಗಳಿಗೆ ಒಂದರಂತೆ ಒಂದು ಸ್ವಯಂ ಸೇವಕರ ತಂಡ ಮಾಡಿ ಆ ಮನೆಯಲ್ಲಿ ಇರುವಂತಹ ಪ್ರೈಮರಿ ಕಾಂಟ್ಯಾಕ್ಟ್ ಗಳನ್ನು ಟೆಸ್ಟ್ ಮಾಡಿಸೋದು ಮತ್ತೆ ವ್ಯಾಕ್ಸಿನೇಷನ್ ಅಂಗವಿಕಲರಿಗೆ ವ್ಯಾಕ್ಸಿನೇಷನ್ ಕೊಡುವಂತದ್ದು ಮತ್ತೆ ಫ್ರಂಟ್ ಲೈನ್ ವರ್ಕರ್ಸ್ ಗೆ ಮೊಟ್ಟಮೊದಲ ಬಾರಿಗೆ ವ್ಯಾಕ್ಸಿನೇಷನ್ ಕೊಡುವಂತ ಕಾರ್ಯಕ್ರಮಗಳನ್ನು ನಮ್ಮ ಪಂಚಾಯತಿ ಕಾರ್ಯ ವ್ಯಾಪ್ತಿಯಲ್ಲಿ ಹಮ್ಮಿಕೊಳ್ಳಲಾಯಿತು ಅವರು ದೇಶಾದ್ಯಂತ ಎಲ್ಲಾ ರಾಜ್ಯಗಳ ಪಂಚಾಯತಿಗಳ ಉತ್ತಮ ಕಾರ್ಯಗಳನ್ನು ಗುರುತಿಸುವಂತ ಒಂದು ಕಾರ್ಯ ಮಾಡಿದರು ಅದರಲ್ಲಿ ಕರ್ನಾಟಕ ರಾಜ್ಯದಿಂದ 3 ಪಂಚಾಯತಿಗಳನ್ನು ಗುರುತಿಸಿದರು ಅದರಲ್ಲಿ ನಮ್ಮ ಹೊದ್ದೂರು ಗ್ರಾಮ ಪಂಚಾಯತಿ ಕೂಡ ಒಂದು ಅಂತ ಹೇಳ್ಕೊಳ್ಳಕ್ಕೆ ಒಂದು ಹೆಮ್ಮೆ ಅಂತ ಅನಿಸುತ್ತೆ ಹುಬ್ಬಳ್ಳಿ ಸೇರಿದಂತೆ ಉತ್ತರ ಕರ್ನಾಟಕದಾದ್ಯಂತ ಕಾರ ಹುಣ್ಣಿಮೆ ಸಂಭ್ರಮ ಮನೆ ಮಾಡಿದೆ ನೂರಾರು ವರ್ಷಗಳಿಂದ ನಡೆಕೊಂಡು ಬಂದಿರುವಂತ ಎತ್ತುಗಳ ಕರಿಹರಿಸೋ ಕಾರ್ಯಕ್ರಮ ಇದಾಗಿದೆ ಎತ್ತುಗಳನ್ನು ವಿಶೇಷವಾಗಿ ಅಲಂಕರಿಸಿ ರೈತರು ಕರಿಹರಿಸಿದ್ದಾರೆ ಹುಬ್ಬಳ್ಳಿ ತಾಲೂಕಿನ ಕಿರೇಸೂರು ಗ್ರಾಮದಲ್ಲಿ ಸಂಭ್ರಮದಿಂದ ಕಾರ ಹುಣ್ಣಿಮೆ ಹಬ್ಬ ನೆರವೇರಿತು ಕೊರೋನಾ ಇರೋದನ್ನು ಮರೆತು ಕರಿಹರಿಸೋ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಮಾಸ್ಕ್ ಹಾಕದೆ ಸಾಮಾಜಿಕ ಅಂತರ ಕಾಪಾಡದೆ ಎತ್ತುಗಳನ್ನು ಓಡಿಸುವಲ್ಲಿ ಜನ ನಿರತರಾಗಿದ್ದರು ಕೋವಿಡ್ 3ನೇ ಅಲೆಯಲ್ಲಿ ಸೋಂಕು ಪೀಡಿತರ ಚಿಕಿತ್ಸೆಗೆ ಉತ್ತರಾಖಂಡ್ ಸಿಎಂ ತೀರಥ್ ಸಿಂಗ್ ರಾವತ್ ತಮ್ಮ ಅಧಿಕೃತ ನಿವಾಸವನ್ನೇ ಬಿಟ್ಟುಕೊಟ್ಟಿದ್ದಾರೆ 3ನೇ ಅಲೆಯನ್ನು ಎದುರಿಸಲು ಸಿದ್ಧತೆಯಲ್ಲಿ ಯಾವುದೇ ಕೊರತೆ ಆಗಿಲ್ಲ ಈಗ ಸಾಕಷ್ಟು ಕೋವಿಡ್ ನಿಯೋಜಿತ ಆಸ್ಪತ್ರೆಗಳಿವೆ ತಲಾ 500 ಹಾಸಿಗೆ ಸಾಮರ್ಥ್ಯದ ಎರಡು ಆಸ್ಪತ್ರೆಗಳನ್ನು ರಕ್ಷಣಾ ಮತ್ತು ಅಭಿವೃದ್ಧಿ ಸಂಸ್ಥೆ ನೆರವಿನಿಂದ ಋಷಿಕೇಶ ಮತ್ತು ಹಲ್ದ್ವಾನಿಯಲ್ಲಿ ಸಜ್ಜುಗೊಳಿಸಲಾಗಿದೆ ಸಿಎಂ ಯಡಿಯೂರಪ್ಪ ಪುತ್ರ ಬಿವೈ ವಿಜಯೇಂದ್ರಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಿಜಯೇಂದ್ರ ಹಸ್ತಕ್ಷೇಪದ ವಿರುದ್ಧ ರಾಜ್ಯ ಪ್ರವಾಸದ ವೇಳೆ ಅರುಣ್ ಸಿಂಗ್ ಎದುರು ಶಾಸಕರು ದೂರಿನ ಸುರಿಮಳೆಗೈದಿದ್ರು ವಿಜಯೇಂದ್ರರಿಂದ ಬಿಎಸ್ವೈಗೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ದೂರು ಕೊಟ್ಟಿದ್ರು ಇದರಿಂದ ದೆಹಲಿಗೆ ಕರೆಸಿಕೊಂಡು ವಿಜಯೇಂದ್ರ ಅವರಿಗೆ ಅರುಣ್ ಸಿಂಗ್ ತರಾಟೆಗೆ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಮ್ಮ ವಿರುದ್ಧ ದೂರು ಕೇಳಿಬಂದಿರುವ ಬಗ್ಗೆ ವಿಜಯೇಂದ್ರ ಸ್ಪಷ್ಟೀಕರಣ ನೀಡಿದ್ರು ಬಳಿಕ ಕಾರ್ಯವೈಖರಿ ಬದಲಿಸಿಕೊಳ್ಳುವುದಕ್ಕೆ ವಿಜಯೇಂದ್ರಗೆ ಅರುಣ್ ಸಿಂಗ್ ತಾಕೀತನ್ನ ಮಾಡಿದ್ದಾರೆ ಅಂತ ಬಿಜೆಪಿ ಮೂಲಗಳು ಮಾಹಿತಿ ಕೊಟ್ಟಿವೆ ನಿನ್ನೆ ರಾತ್ರಿ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭೇಟಿ ಮಾಡಿದರು ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿರುವಂತ ಎಸ್ಎಂ ಕೃಷ್ಣ ಅವರ ಮನೆಗೆ ಆಗಮಿಸಿದಂತ ನಳಿನ್ ಕುಮಾರ್ ಕಟೀಲ್ ಉಭಯ ಕುಶಲೋಪರಿ ವಿಚಾರಿಸಿದರು ಈ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಜೊತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಕೂಡ ಇದ್ದರು ಅಲ್ಲದೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ನಿರ್ಮಲ್ ಕುಮಾರ್ ಸುರಾನ ನಿವಾಸಕ್ಕೂ ಭೇಟಿ ನೀಡಿದ ಕಟೀಲ್ ಸುರಾನ ಆರೋಗ್ಯವನ್ನು ವಿಚಾರಿಸಿದರು
सुराना बीएल संतोष परमाप्त आरएसएस नायक जो गुर्त इतचे निर्मल कुमार सुराना काले पेटू बेंगलूरु माजी कॉर्पोरेटर रेखा कदरेश कोले प्रकरण आरोपी शीघ्र बंधिसलागुत्ते अंत सचिव बसवराज बोम्मई हेलिके कोट्टिद्दारे संपूर्ण तनिखे नडेसुवंते बेंगलूरु पोलिस आयुक्तरिगे सूचनेयन्न कोट्टिद्दीनि ईगागले हत्ये प्रकरणद बग्गे माहितियन्न कले हाक्ता इद्दारे हत्ये यारु माडिद्दारे अवरु शीघ्रदल्लि बंधन आग्तारे अन्नो विश्वासविदे अंत हेळिद्दारे संपूर्ण तनिखे माडबेकु अंत हेळि नानु बेंगलूरु कमिषनरिगे आगले सूचनेयन्न कोट्टिद्दीनि अवरिगेल्ल माहितिगळन्न संग्रह कॉन्फिडेंस जून 27 नाडप्रभु केंपेगौड़ जयंती हिन्दली राज्य सरकार 512ने जयंती आचरिसलिदे केंपेगौड़ अध्ययन केंद्र शंकुस्थापन वर्चुअल मूलक सीएम येडियूरप्प शंकुस्थापन बेंगलूरु विवि आवरण बीबीएंपि अध्ययन केंद्र निर्मिसलिदे केंपेगौड़ भावचित्रविरुव स्टांप पोस्टल कवर लोकार्पण ग्रामीणाभिवृद्धि सचिव ईश्वरप्प विरुद्ध कांग्रेस शासक जेएन गणेश गंभीर आरोप रस्ते रिपेरी केस के दुड केद्रे कमीशन को ग्रामीण भाग रस्ते अभिवृद्धि प्रति तालूक सीएं येडियूरप्प 5 कोटि को आदेश को सचिव ईश्वरप्प अद्ध हिड़े केद्रे नमगेन बरु अदू बंद अंतारते अभिवृद्धि विचार हीला सर अंत गणेश आरोप कमीशन आमीशन आदेश कॉन्ट्राक्टर हांगी दयु राज्य संस्कृति राज्य बरबार ಕೊಪ್ಪಳ ಗ್ರಾಮಾಂತರ ಕಲಗಡಕಿ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಡೆ ಹಿಡಿದಿದ್ದಾರೆ ಗುರುನಾಥ ಶಿವಪ್ಪ ದಾನವೇನವರ ನೇಮಿಸಲು ಡಿಕೆಶಿ ನಿರ್ಧಾರ ಮಾಡಿದ್ರು ಪಕ್ಷಕ್ಕೆ ಕೆಲ ತಿಂಗಳ ಹಿಂದೆಯಷ್ಟೇ ಗುರುನಾಥ ಶಿವಪ್ಪ ದಾನವೇನವರ ಸೇರ್ಪಡೆಯಾಗಿದ್ರು ಆದರೆ ಸಂತೋಷ್ ಲಾಡ್ ಸೇರಿದಂತೆ ಹಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಕಾರವಾರದಲ್ಲಿರುವಂತ ಸೀಬರ್ಡ್ ನೌಕಾನೆಲೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟಿದ್ರು ಸೀಬರ್ಡ್ ನೌಕಾನೆಲೆ ಕಾಮಗಾರಿಯನ್ನ ಖುದ್ದು ರಕ್ಷಣಾ ಸಚಿವರೇ ಪರಿಶೀಲನೆ ಮಾಡಿದ್ರು ಭವಿಷ್ಯದಲ್ಲಿ ದೇಶದ ಭದ್ರತೆಯ ವಿಚಾರದಲ್ಲಿ ನೌಕಾದಳವು ಪ್ರಮುಖ ಪಾತ್ರ ವಹಿಸಲಿದೆ ವಿಶ್ವದ 5 ಅತ್ಯಂತ ಶಕ್ತಿಶಾಲಿ ನೌಕಾದಳಗಳಲ್ಲಿ ನಮ್ಮ ದೇಶದು ಒಂದಾಗಿದ್ದು ಮುಂದಿನ 10 ರಿಂದ 12 ವರ್ಷಗಳಲ್ಲಿ ಮೊದಲ 3 ದೇಶಗಳ ಪಟ್ಟಿಯಲ್ಲಿ ನಾವಿರ್ತೀವಿ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು जम्मू काश्मीर आर्टिकल 370 स्थानमान रद्दुपडिसिद मेले मोदल बारिगे प्रधानी मोदी निवास जम्मू काश्मीर सर्वपक्षगळ सभे आयितु केंद्र गृहमंत्री अमित शा जम्मू काश्मीर लेफ्टिनेंट गवर्नर मनोज सिन्हा कांग्रेस हिरिय नायक गुलाब नबी आजाद फारूक अब्दुल्ला ओमर अब्दुल्ला मुफ्ती मोहम्मद जम्मू काश्मीर बीजेपी नायक सेरिदंते 14 राजकीय पक्षगळ प्रमुखरु पाल्गोंडिद्दरु सभेयल्लि जम्मू काश्मीर के राज्य स्थानमान नीडुवुदु विधानसभा क्षेत्रगळ पुनर्विंगडने सेरिदंते केलवु महत्वद घोषणेगळागुवंत साध्यते इदे।